ದೇಶದ ಯುವ ನಾಯಕರು ಕಾಂಗ್ರೆಸ್ ಪಕ್ಷದ ಆಧಾರ ಸ್ತಂಭವಾಗಿರತಕ್ಕಂಥ ರಾಹುಲ್ ಗಾಂಧಿರವರ ಜನ್ಮದಿನವನ್ನು ಎಂದಿನಂತೆ ಪ್ರತಿ ವರ್ಷವೂ ನಾವು ಕರ್ನಾಟಕ ಅಂಧರ ಕ್ಷೇಮಾಭಿವೃದ್ಧಿ ಶಾಲೆಯಲ್ಲಿ ಅಂಧ ಮಕ್ಕಳೊಂದಿಗೆ ಆಚರಣೆ ಮಾಡ್ತೀವಿ. ರಾಹುಲ್ ಗಾಂಧಿಯವರು ತಮ್ಮ ಹುಟ್ಟುಹಬ್ಬವನ್ನು ಅತ್ಯಂತ ಸರಳವಾಗಿ ಆಚರಣೆ ಮಾಡ್ತಾರೆ. ಅವರು ಬಡವರೊಂದಿಗೆ ಹಾಗೂ ದೇಶದ ಜನರೊಂದಿಗೆ ಈ ಜನ್ಮದಿನವನ್ನು ಆಚರಿಸ್ಕೊಂಡು ಬರ್ತಾ ಇದ್ದಾರೆ. ಅದರಂತೆ ನಾವು ಸಹ ಅತ್ಯಂತ ಸರಳವಾಗಿ ಅಂಧ ಮಕ್ಕಳ ಶಾಲೆಯಲ್ಲಿ ಅಂಧ ಮಕ್ಕಳೊಂದಿಗೆ ಸೇರಿ ಅವರಿಗೆ ಶುಭಾಶಯಗಳನ್ನು ಸಲ್ಲಿಸುವುದರ ಮೂಲಕ ಮುಂದಿನ ದಿನಗಳಲ್ಲಿ ದೇಶದ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಲಿಕ್ಕೆ, ಸಂವಿಧಾನವನ್ನು ರಕ್ಷಣೆ ಮಾಡಲಿಕ್ಕೆ ಹಾಗೂ ಸರ್ವಾಧಿಕಾರಿ ಆಡಳಿತವನ್ನು ಕೊನೆಗಾಣಿಸಲಿಕ್ಕೆ ರಾಹುಲ್ ಗಾಂಧಿಯವರಿಗೆ ಭಗವಂತ ಹೆಚ್ಚಿನ ಶಕ್ತಿಯನ್ನು ಕರುಣಿಸಲಿ ಅಂತ ಇವತ್ತು ದೇವರಲ್ಲಿ ಪ್ರಾರ್ಥಿಸಿ, ರಾಹುಲ್ ಗಾಂಧಿಯವರು ಮುಂದಿನ ದಿನಗಳಲ್ಲಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾಗಿ ದೇಶದ ಒಳಿತಿಗೋಸ್ಕರ ಶ್ರಮಪಟ್ಟು ಈಗಾಗಲೇ ಯುವಕರ ಪರವಾಗಿ ದೇಶದ ಅಭಿವೃದ್ಧಿ ಪರವಾಗಿ ಈಗಾಗಲೇ ಧ್ವನಿಯಾಗಿದ್ದಾರೆ. ರಾಹುಲ್ ಗಾಂಧಿಯವರು ಜನಸಾಮಾನ್ಯರ ಧ್ವನಿಯಾಗಿರುವುದರಿಂದ ಅವರ ಧ್ವನಿ ಸಂಸತ್ನಲ್ಲಿ ಮೊಳಗಬೇಕನ್ನತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಇವತ್ತು ಆಗ್ರಹ ಪಡಿಸ್ತಾ ಇದ್ದೀವಿ. ರಾಹುಲ್ ಗಾಂಧಿಯವರು ವಿರೋಧ ಪಕ್ಷದ ನಾಯಕರಾಗಿ ಸರ್ವಾಧಿಕಾರಿ ಆಡಳಿತವನ್ನು ಕೊನೆಗಾಣಿಸಬೇಕಂತ ಈ ಸಂದರ್ಭದಲ್ಲಿ ಅವರಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀವಿ.